ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಜೊತೆ ಕಾಂಗ್ರೆಸ್ ಶಾಸಕ ನಂಜೇಗೌಡರು ಮಾತನಾಡಿದ್ದಾರೆ. 30 ಶಾಸಕರ ಶಿಫಾರಸು ಪತ್ರ ಬಂದಿದ್ದು ನಿಜ. ಎಕ್ಸಾಮ್ ಬರೆದ ಮೇಲೆ ಹುಡುಗರು ಶಿಫಾರಸು ಪತ್ರವನ್ನು ತಗೊಂಡು ಬಂದಿದ್ದರು. ಡಿ ಕೆ ಶಿವಕುಮಾರ್ ಒಬ್ಬರು ಶಿಫಾರಸು ಪತ್ರ ಕೊಟ್ಟಿಲ್ಲ. ಸ್ಥಳೀಯ ಶಾಸಕರು, ಸ್ಥಳೀಯ ನಾಯಕರು ಕೊಟ್ಟಿದ್ದಾರೆ. ಇಡಿ ದಾಳಿ ಮಾಡಿದಾಗ ಆ ಪತ್ರಗಳೆಲ್ಲ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡೋದು ಕರೆದಿದ್ದಾರೆ ಅಂತ ಪಬ್ಲಿಕ್ ಟಿವಿಗೆ ಕಾಂಗ್ರೆಸ್ ಶಾಸಕ ನಂಜೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಮಗ ಕೂಡ ಎಲ್ಲ ರೀತಿಯ ಸಹಕಾರ ಕೊಟ್ಕೊಂಬಂದಿದ್ದೀವಿ. ಇವತ್ತು ಕರೆದಿದ್ದಾರೆ, ನನ್ನ ಸೆಷನ್ ಇದೆ. ಇವತ್ತೇ ನಂದು ಒಂದು ಎಲೆಕ್ವೆಷನ್ ಕೂಡ ಇತ್ತು, ತುಂಬ ಇಂಪಾರ್ಟೆಂಟ್ ಕೂಡ ಇತ್ತು. ಆದರೂ ಸಹಿತ ನಾನು ಇಡಿಗೆ ಆಬ್ಸೆಂಟ್ ಆಗಬಾರ್ದು, ಅವ್ರು ಕರೆದಾಗ ಹೋಗಬೇಕು, ಸಹಕಾರ ಕೊಡಬೇಕು ಅಂತೇಳಿ ನಾನು ಇವತ್ತು ಬಂದಿದ್ದೀನಿ. ಅದು ನೇಮಕಾತಿ ವಿಷಯ ಬಂದಾಗ, ನೇಮಕಾತಿ ಎಲ್ಲ ಕೋಆಪರೇಟಿವ್ ಇದರಲ್ಲಿ ಮಾಡೋದು ಏನು ಮಾಡಿದ ಅದೇ ನಾವು ಮಾಡಿದ್ದೀವಿ. ಆದರೆ ಇಂಟ್ರೂ ಬಂದಮೇಲೆ ಸಹಜವಾಗಿ ಯಾರಾದರೂ ಇಂಟ್ರೂ ಬಂದಿದೆ ಅಂತೇಳಿ ಲೀಡರ್ಗಳ ಹತ್ರ ಹೋದಾಗ ಅವರೊಂದು ಪ್ರಪೋಸಲ್ಸ್ ಕೊಡ್ತಾರೆ, ಇಂಟ್ರೂ ಬಂದಿದೆ ಅಂತ ನೋಡಿ ಅಂತ. ಅವ್ರ ಪ್ರಪೋಸಲ್ಸು ರೆಕಮೆಂಡ್ ಮಾಡಿದವೆಲ್ಲ ಆಗಿಲ್ಲ, ಕೆಲವೆಲ್ಲ ಆಗಿದೆ, ಕೆಲವು ಆಗಿಲ್ಲ. ಶಿಫಾರಸು ಮಾಡಿದ ಆಗಿಲ್ಲ, ಶಿಫಾರಸು ಮಾಡೋದಕ್ಕೆ ಇಂಟ್ರೂ ಬಂದಾಗ ಅವ್ರವ್ರು ಬೇಕಾದವ್ರ ಹತ್ರ ಹೋಗಿರ್ತಾರೆ. ಅವ್ರು ಹೇಳ್ತಾರೆ ಏನಂತ, ಇಂಟ್ರೂ ಬಂದಿದೆ ನೋಡಿ ಅಂತ. ಆದರೆ ಅವ್ರು ಹೇಳಿದ್ದೆಲ್ಲ ಆಗಿಲ್ಲ. ಇಂಟ್ರೂನಲ್ಲಿ ಮೆರಿಟ್ ಇದ್ದಂಥವ್ರು ಮಾತ್ರ ಆಯ್ಕೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಈಗ ನಂಜೇಗೌಡರು ಮಾತನಾಡ್ತಾ ಹೇಳ್ತಾರೆ ಶಿಫಾರಸು ಪತ್ರಗಳು ಶಾಸಕರಿಂದ ಬಂದದ್ದು ನಿಜ, ಆದರೆ ಈ ಶಿಫಾರಸು ಪತ್ರ ಬಂದವ್ರಿಗೆಲ್ಲ ನೇಮಕಾತಿ ಆಗಿಲ್ಲ ಅಂತ. ಜೊತೆಗೆ ಹಣದ ವ್ಯವಹಾರ ನಡೆದಿರೋದ್ರ ಬಗ್ಗೆ ಅವರೇನು ಮಾತಾಡಿಲ್ಲ. ಆದರೆ ಇಡಿ ಅಧಿಕಾರಿಗಳಿಗೆ ಹಣ ತಗೊಂಡು ಕೆಲಸ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಏನಾದರೂ ಸೂಕ್ತ ದಾಖಲಾತಿಗಳು, ಸಾಕ್ಷ್ಯಾಧಾರಗಳು ಸಿಕ್ಕಿದೆಯಾ? ಹೇಗೆ? ಖಂಡಿತ ಅರವಿಂದ್, ಯಾಕಂದರೆ ಪುರಾವೆಗಳನ್ನು ಇಟ್ಕೊಂಡು ಈಗ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಕೇಳಿರುವಂಥದ್ದು. ಯಾಕಂದರೆ ಯಾವ್ಯಾವ ಅಭ್ಯರ್ಥಿಗಳು ಆಯ್ಕೆಗೆ ಒಳಗಾಗಿದ್ದ ಅಭ್ಯರ್ಥಿಗಳು ಯಾರ್ಯಾರಿದ್ರು ಅವರ ಬಳಿಯಲ್ಲಿ ಒಂದು ನೋಟಿಸನ್ನು ಕೊಟ್ಟಿದ್ದರು. ಕಳೆದ 1 ತಿಂಗಳಿಂದನೂ ಕೂಡ ಇಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿದರು. ಪ್ರತಿಯೊಬ್ಬ ಅಭ್ಯರ್ಥಿಯ ಬಳಿಯಲ್ಲೂ ಕೂಡ 20-30 ಲಕ್ಷ ಹಣವನ್ನು ಪಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳಿತ್ತು. ಜೊತೆಗೆ ಈ ಹಿಂದೆ ಅಂದರೆ ಈ ನಂಜೇಗೌಡ ಅವರ ಇವತ್ತು ವಿಚಾರಣೆಗೆ ಕರೆದಿರುವಂಥದ್ದು, ಇದರ ಹಿಂದೆ ಕೊಚ್ಚಿಮುಲ್ಲಾ ನಿರ್ದೇಶಕ ಅಶ್ವಥ್ ಅವ್ರನ್ನ ಕರೆದ ಸಂದರ್ಭದಲ್ಲೂ ಕೂಡ ಅವರು 80 ಲಕ್ಷ ಹಣವನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಆರೋಪ ಇತ್ತು. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಇಟ್ಕೊಂಡು ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದರು. ಇವತ್ತು ಕೊಚ್ಚಿಮುಲ್ನ ಅಧ್ಯಕ್ಷ ಆಗಿರುವಂಥ ಏನು ಕಾಂಗ್ರೆಸ್ನ ಶಾಸಕ ನಂಜೇಗೌಡ ಮತ್ತು ಅವರ ಪುತ್ರ ಹರೀಶ್ ಇಬ್ಬರನ್ನು ಕೂಡ ವಿಚಾರಣೆಗೆ ಕರೆದಿದ್ದಾರೆ. ವಿಚಾರಣೆಗೆ ಕರೆದ ಸಂದರ್ಭದಲ್ಲಿ ವಿಚಾರಣೆಗೆ ಈಗ ಹಾಜರಾಗಿರುವಂಥದ್ದು. ಜೊತೆಗೆ ಪಬ್ಲಿಕ್ ಟಿವಿ ಜೊತೆಯಲ್ಲಿ ಅವರು ಮಾತನಾಡೋ ಸಂದರ್ಭದಲ್ಲಿ ಏನಂದರೆ 30 ಶಾಸಕರ ಶಿಫಾರಸು ಪತ್ರಗಳು ಅಂದರೆ ಇವರನ್ನು ಕೆಲಸಕ್ಕೆ ಆಯ್ಕೆ ಮಾಡ್ಕೊಳ್ಳಿ ಅಂತೇಳಿ ಶಿಫಾರಸು ಪತ್ರಗಳೇನಿತ್ತು ಅದು ಬಂದಿದ್ದಂಥದ್ದು ನಿಜ ಅನ್ನೋದ್ರ ಬಗ್ಗೆ ಏನೋ ತಪ್ಪೊಪ್ಪಿಗೆನ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಯಾರ್ಯಾರು ಶಿಫಾರಸನ್ನು ಕೊಟ್ಟಿದ್ರು ಆ ಶಿಫಾರಸನ್ನ ಆಧರಿಸಿ ನಾವೇನು ಆಯ್ಕೆಯನ್ನು ಮಾಡಿಲ್ಲ. ಇನ್ನೇ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ರು, ಜೊತೆಗೆ ಸ್ಥಳೀಯ ಶಾಸಕರು ಕೊಟ್ಟಿದ್ರು, ಸ್ಥಳೀಯ ನಾಯಕರು ಕೂಡ ಕೊಟ್ಟಿದ್ರು. ಇವರೆಲ್ಲರೂ ಕೂಡ ಕೊಟ್ಟರು ಕೂಡ ನಾವು ಯಾವುದೇ ಕೂಟ ಅದನ್ನು ಏನೋ ಫೈನಲೈಸನ್ನು ಕೂಡ ಮಾಡ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಇವತ್ತು 11 ಗಂಟೆ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾದಂಥದ್ದು, ಇನ್ನು ಸಂಜೆ ತನಕ ಕೂಡ ಅವರನ್ನು ವಿಚಾರಣೆಗೆ ಒಳಪಡಿಸಿ ಇನ್ನೆಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಅರವಿಂದ್, ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.